ವೆಲ್ಕಮ್ ಟು ಮೆಘನವ್ಲಾಗರ್ಸ್ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಇನ್ನೊಂದು 2 ಡೇಸ್ ಅಲ್ಲಿ ನಾವು ಮನೆ ಶಿಫ್ಟ್ ಮಾಡ್ತಾ ಇದೀವಿ. ಸೊ ನಾಳೆ ಹಾಲು ಉಗಿಸ್ತಿದ್ವಿ. ಕಳೆದ ಮಿನಿ ಬ್ಲಾಗ್ಸ್ ಅಲ್ಲಿ ನಾನು ನಿಮ್ಗೆಲ್ಲರಿಗೂ ಶೇರ್ ಮಾಡಿದೀನಿ. ಸೊ ಮನೆ ಸರ್ಚ್ ಮಾಡ್ತಿದೀವಿ ಅಂತ ಫೈನಲಿ ಒಂದು ಮನೆ ಸಿಕ್ತು. ಸೊ ಈಗ ಮೂವ್ ಮಾಡ್ತಾ ಇದೀವಿ ಬೇರೆ ಮನೆಗೆ. ಸೊ ಅದೆಲ್ಲ ದೊಡ್ಡ ಕೆಲಸಗಳಿದೆ. ಸೊ ಶಿಫ್ಟ್ ಮಾಡೋದೇ ಒಂದು ದೊಡ್ಡ ತಲೆನೋವು. ಸೊ ಹಾಗಾಗಿ ಇನ್ 2 ಡೇಸ್ ಸ್ವಲ್ಪ ತಲೆನೋವು ಕೆಲಸಗಳು. ಹಾಗೆ ಒಂದಿವತ್ತು ಒಂದು ಪ್ರಾಡಕ್ಟ್ ನ ನಿಮ್ಗೆ ಸಜೆಸ್ಟ್ ಮಾಡೋಣ ಅಂತ ಅನ್ಸ್ತು. ಯಾಕಂದ್ರೆ ನಮ್ಮ ಹೆಣ್ಮಕ್ಳಿಗೆ ತುಂಬಾ ಬ್ಯೂಟಿ ಕಾನ್ಶಿಯಸ್ ಆಗಿರ್ತೀವಿ. ಈಗ ಸಮ್ಮರ್ ಬೇರೆ ಬಂತು. ಸೊ ನನ್ ಸ್ಕಿನ್ ಡಲ್ ಆಗಿದೆ, ಪಿಗ್ಮೆಂಟೇಷನ್ ಇದೆ, ಅದು ಇದು ಅಂತೆಲ್ಲ ತುಂಬಾ ತಲೆ ಕೆಡ್ಸ್ಕೊತೀವಿ. ಹಾಗಾಗಿ ಇವತ್ತೊಂದು ಬ್ಯೂಟಿ ಪ್ರಾಡಕ್ಟ್ಸ್ ನ ನಿಮ್ಗೆ ಒಂದು ಸಜೆಸ್ಟ್ ಮಾಡೋಣ ಅಂತ ಅನ್ಸ್ತು. ಸೊ ಹಾಗಾಗಿ ಅದ್ಯಾವ್ದು ಪ್ರಾಡಕ್ಟ್ ಅಂದ್ರೆ ಮಮಾ ಅರ್ತ್ ವಿಟಮಿನ್ ಸಿ ಡೈಲಿ ಗ್ಲೋ ಫೇಸ್ ಸಿರಮ್. ಸೊ ಇದರಲ್ಲಿ 50x ವಿಟಮಿನ್ ಸಿ ಇದೆ, ವಿಟಮಿನ್ ಸಿ ಇದೆ. ಹಾಗೆ ಇದು ನಿಮ್ಮ ಸ್ಕಿನ್ ಅಲ್ಲಿ ಇರೋ ಎಲ್ಲ ಪ್ರಾಬ್ಲಮ್ಸ್ ರೆಡ್ಯೂಸ್ ಮಾಡುತ್ತೆ, ನಿಮ್ಗೆ ಗ್ಲೋ ಕೊಡುತ್ತೆ, ಹಾಗೆ ಪಿಗ್ಮೆಂಟೇಷನ್, ಅನ್ಇವನ್ ಸ್ಕಿನ್ ಟೋನ್, ಸೊ ಎಲ್ಲ ರೆಡ್ಯೂಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇದೊಂದು ಪ್ಲಾಂಟ್ ಬೇಸ್ಡ್ ಸಿರಮ್ ಅಂತಾನೆ ಹೇಳ್ಬೋದು. ಇದರಲ್ಲಿ 5% ವಿಟಮಿನ್ ಸಿ ಇದೆ, ಹಾಗೆ 5% ನಯಸಿನಿಮೈಡ್ ಇದೆ, ಹಾಗೆ ಇದರಲ್ಲಿ ಟರ್ಮರಿಕ್ ಕೂಡ ಯೂಸ್ ಮಾಡಿದ್ದಾರೆ. ಆಗ್ಲೇ ಹೇಳ್ದಂಗೆ ಇದೊಂದು ಪ್ಲಾಂಟ್ ಬೇಸ್ಡ್ ಸಿರಮ್ ಆಗಿದೆ. ಯಾವುದೇ ರೀತಿ ನಯಸಿನಿಮೈಡ್ ನಿಮ್ಮ ಸ್ಕಿನ್ ಅಲ್ಲಿ ಇರುವಂತಹ ಅನ್ಇವನ್ ಸ್ಕಿನ್ ಟೋನ್ ನ ರೆಡ್ಯೂಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ವಿಟಮಿನ್ ಸಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಗೊಂದು ಬ್ರೈಟ್ ಸ್ಕಿನ್ ಕೊಡಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಟರ್ಮರಿಕ್ ಕೂಡ ನಮ್ಮ ಸ್ಕಿನ್ ನ ಗ್ಲೋ, ನ್ಯಾಚುರಲ್ ಆಗಿ ಗ್ಲೋ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಇದರ ಟೆಕ್ಸ್ಚರ್ ಗೆ ಬಂದ್ರೆ ತುಂಬಾ ಲೈಟ್ ವೇಟ್ ಆಗಿದೆ. ನಾವು ಒಂದ್ಸತಿ ಸ್ಕಿನ್ ಗೆ ಅಪ್ಲೈ ಮಾಡಿದ ತಕ್ಷಣ ಬೇಗ ಅಬ್ಸರ್ವ್ ಆಗುತ್ತೆ. ಬೇರೆ ರೀತಿಯಾಗಿ ಇರೋ ಸಿರಮ್ ಗಿಂತ ಇದು ಬೇಗ ಅಬ್ಸರ್ವ್ ಆಗುತ್ತೆ. ಯಾವುದೇ ರೀತಿ ಸ್ಟಿಕಿ ಸ್ಟಿಕಿ ಫೀಲ್ ಆಗಲ್ಲ, ಮತ್ತೆ ಆಯಿಲಿ ಫೀಲ್ ಕೂಡ ಆಗಲ್ಲ, ಮತ್ತೆ ಇದರಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ಸ್ ಮತ್ತೆ ಫ್ರೇಗ್ರೆನ್ಸ್ ಕೂಡ ಇಲ್ಲ. ಹಾಗೆ ನೀವು ಹ್ಯಾಶ್ ಸಿ ದ ಗ್ಲೋ ಚಾಲೆಂಜ್ ನ ತಗೊಳ್ಳಿ. 2 ವೀಕ್ಸ್ ಒಳಗೆ ನಿಮ್ಗೆ ರಿಸಲ್ಟ್ ಹೇಗಿರುತ್ತೆ ಗೊತ್ತಾಗುತ್ತೆ. ಫ್ರೆಂಡ್ಸ್, ಈ ಪ್ರಾಡಕ್ಟ್ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಅಲ್ಲಿ ಡಿಸ್ಕ್ರಿಪ್ಷನ್ ಹೋಗಿ ಚೆಕ್ ಮಾಡಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇದು ನಿನ್ನೆ ಬ್ಲಾಗ್ ಸ್ಟಾರ್ಟ್ ಆಗಿತ್ತು. ಸೊ ಇವಾಗ ಸ್ನಾನ ಎಲ್ಲ ಮಾಡಿಕೊಂಡೆ. ಸೊ ಧೃತಿಗೆ ಅಮ್ಮ ಮಾಡಿಸ್ತಾ ಇದ್ದಾರೆ. ಇವತ್ತು 10:30 ಒಳಗಡೆ ಹಾಲುಗಿಸ್ಬೇಕು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ 10:30 ಒಳಗೆ ಹೋಗಿ ಹಾಲುಗಿಸ್ಕೊಂಡು ಬರಬೇಕು. ಸೊ ಈಗ ಬೇಗ ಬೇಗ ರೆಡಿ ಆಗಬೇಕು. ಧೃತಿಗೆ ಅಮ್ಮ ಸ್ನಾನ ಮಾಡಿಸ್ತಾರೆ. ಅವ್ರು ಸ್ನಾನ ಮಾಡಿಸ್ಕೊಟ್ಮೇಲೆ ಅವಳನ್ನ ರೆಡಿ ಮಾಡಿಸಿ ಹೊರಡಬೇಕು. ಸೊ ಬನ್ನಿ, ಇವತ್ತು ಹಾಲುಗಿಸೋ ವ್ಲಾಗ್ ಅಲ್ಲಿ ಏನೇನೆಲ್ಲ ಆಗುತ್ತೆ ನೋಡೋಣ. ಫ್ರೆಂಡ್ಸ್, ಇವಾಗ ನಾವು ಹೊರಟ್ವಿ ಮನೆಯಿಂದ. ಸೊ ನಾನು ಅಮ್ಮ ಮತ್ತೆ ಧೃತಿ ಆಟೋದಲ್ಲಿ ಹೋಗ್ತಿದ್ದೀವಿ. ಸೊ ಹೋಗಿ ಅಲ್ಲಿ ಎಲ್ಲ ರೆಡಿ ಮಾಡ್ಕೋಬೇಕು. ಇವಾಗ ಅಲ್ಲಿಗೆ ತಲುಪಿದ್ವಿ. ಸೊ ಹೊಸ ಮನೆಗೆ ಬಂದ್ವಿ. ಸೊ ಬಂದೋ ಹೊತ್ತಿಗೆ 9:00 ಆಗ್ಬಿಟ್ಟಿತ್ತು. ಸೊ 10:30 ಒಳಗಡೆ ಮಾಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ಈಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದೀವಿ. ಪೂಜೆ ಎಲ್ಲ ಮಾಡ್ತಾ ಇದ್ರೆ ಧೃತಿನ ನೋಡಿ ಕುಣಿ ಕುಣಿ ಅಂತ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಅವಳಗಂತೂ ತುಂಬಾ ಖುಷಿ. ಸ್ವಲ್ಪ ಜಾಗ ಕೂಡ ದೊಡ್ಡದಾಗಿ ಸಿಕ್ಬಿಡ್ತು. ಸೊ ತುಂಬಾ ಖುಷಿ ಪಡ್ಕೊಂಡು ದೇವ್ರ ನೈವೇದ್ಯಕ್ಕಿಂತ ಮುಂಚೆನೆ ಅವಳೇನೆ ಸ್ವೀಟ್ನೆಲ್ಲ ತಿನ್ಕೊಂಡು ಆಟ ಆಡ್ತಾ ಇದ್ದಾಳೆ. ಹಾಲೆಲ್ಲ ಉಗ್ಸಾಯ್ತು. ಸೊ ಈಗ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗ್ಬೇಕು ಅಂತ ಇದಲ್ವ. ಸೊ ಹಾಗೆ ಕುತ್ಕೊಂಡಿದೀವಿ. ಹಾಗೆ ಇಲ್ಲಿ ತಿಂಡಿ ತಿನ್ಕೊಂಡು ಹೋಗ್ಬಿಡೋಣ ಅಂತ. ಸೊ ಆಮೇಲೆ ಬರತ್ತಿಗೆ ಕೆಲಸ ಸ್ಟಾರ್ಟ್ ಆಗುತ್ತೆ.
ಆಲ್ರೆಡಿ ಈಗ 10:30 ಆಗ್ತಾ ಬಂತು. ಹಾಗಾಗಿ ಅವ್ರು ತಿಂಡಿ ತಗೊಂಬರಕ್ಕೆ ಹೋಗಿದ್ದಾರೆ. ಬಂದ್ಮೇಲೆ ತಿಂಡಿ ತಿಂದು ಹೊರಡೋದು. ಅಲ್ಲಿಂದ ಬಂದು ಊಟ ಮಾಡಿ ಮಧ್ಯಾಹ್ನ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿ ಸಂಜೆ ಕಾಫಿ ಎಲ್ಲ ಆದ್ಮೇಲೆ ಸ್ವಲ್ಪ ಬಾಕಿ ಪ್ಯಾಕಿಂಗ್ ಎಲ್ಲ ಇತ್ತು. ಸೊ ಅದನ್ನೆಲ್ಲ ಮಾಡ್ಕೊತಾ ಇದ್ವಿ. ಬೆಳಗ್ಗೆ ಹೊತ್ತಿಗೆ ಪ್ಯಾಕರ್ಸ್ ಅಂಡ್ ಮೂವರ್ಸ್ ಬೇರೆ ಹೇಳಿದ್ವಿ ಅಲ್ವಾ. ಸೊ ಅವರು 8:00 ಹೊತ್ತಿಗೆ ಬರ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾ ಬೆಳಗ್ಗೆ ಮತ್ತೆ ಬೇಗ ಎದ್ದು ಎಲ್ಲ ಮಾಡೋಕ್ಕೆ ಆಗಲ್ಲ. ಧೃತಿ ಕೂಡ ಇರ್ತಾಳೆ. ಸೊ ಅವಳನ್ನು ಇಟ್ಕೊಂಡು ಎಷ್ಟು ಜನ ಇದ್ರು ಕಷ್ಟ ಮಕ್ಳು ಇಟ್ಕೊಂಡು ಮಾಡೋದು. ಸೊ ನಿಮ್ಗೂ ಇದೇ ಥರ ಫೀಲ್ ಆಗಿದೆಯಾ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಅದೆಲ್ಲ ಮಾಡ್ಕೊಳ್ಳೋಣ ಅಂತ ಇವಾಗ ಮಾಡ್ಕೊತಾ ಇದ್ದೀವಿ. Sweet dreams. Take care. Bye bye. Bye bye.